ಅಂದ್ರೆ ಕ್ಷಣ ಕ್ಷಣಕ್ಕೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ ಅವರ ನಡೆ ಇದೆಯಲ್ಲ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅವರ ಮುಂದಿನ ನಡೆ ಏನಿರಬಹುದು ಏನು ಡಿಸಿಷನ್ ತೆಗೆದುಕೊಳ್ಳಬಹುದು ಯಾರ ಕಡೆಗೆ ಹೋಗಬಹುದು ಯಾರ ಹತ್ರ ಹೋಗಬಹುದು ಇದು ಪ್ರಶ್ನೆ ಯಾವ ಪಕ್ಷದಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿಬಿಟ್ಟಿದೆ ಒಂದ ಕಡೆಯಿಂದ ಕಾಂಗ್ರೆಸ್ ನಿಂದ ಆಫರ್ ಹೋಗಿದೆ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅಂತಿದ್ದಾರೆ ಎಸ್ಪಿ ಇಂದ ಬಿ ಫಾರ್ಮ್ ಸಿಕ್ಕಿದೆ ಮತ್ತೊಂದ ಕಡೆಯಿಂದ ಬಿಜೆಪಿ ಇಂದ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಇದ್ಯಾವುದು ಸಿಕ್ಕಿಲ್ಲ ಅಂದ್ರೆ ಪಕ್ಷೇತರ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸೀಕ್ರೆಟ್ ಮೇಂಟೇನ್ ಮಾಡ್ತಿದ್ದಾರೆ ಬಾರಿ ಕುತೂಹಲ ಕಾಣುವಾಗ್ತಾ ಇದೆ ಸಿಪಿ ಯೋಗೇಶ್ವರ್ ಸಂಪರ್ಕದಲ್ಲೇ ಇದ್ದಾರೆ ಕಾಂಗ್ರೆಸ್ ನ ನಾಯಕರುಗಳು ಅತ ಟಿಕೆಟ್ ಘೋಷಣೆ ಬಗ್ಗೆ ಪೆಂಡಿಂಗ್ ಇಟ್ಟಿದ್ದಾರೆ ಎಚ್ಡಿ ಕುಮಾರ್ ಸ್ವಾಮಿ ಅವರು ಇತ ಕಾಂಗ್ರೆಸ್ ನಿಂದಲೂ ಕೂಡ ಚನ್ನಪಟ್ಟಣದಲ್ಲಿ ಕಾದು ನೋಡುವಂತ ತಂತ್ರವನ್ನ ಇಲ್ಲಿ ಎದುರಿಸಲಾಗ್ತಿದೆ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಮೈಸೂರಿನಿಂದ ಡಿಸಿಎಂ ವಾಪಸಾದ ನಂತರ ಮುಖಾಮುಖಿ ಆಗಿದ್ದಾರೆ ಸಚಿವ ಸ್ಥಾನದ ಆಫರ್ ಅನ್ನ ನೀಡಿದ್ದಾರೆ ಕಾಂಗ್ರೆಸ್ ನ ನಾಯಕರು ಅನ್ನೋದನ್ನು ಹೇಳಲಾಗ್ತಿದೆ ಆದರೆ ಕಾಂಗ್ರೆಸ್ ಕಡೆ ಬರುವ ಸ್ಪಷ್ಟತೆ ಅಥವಾ ಸ್ಪಷ್ಟನೆ ಅನ್ನೋದು ಇನ್ನೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ಯೋಗೇಶ್ವರ ಅವರ ನಡೆನೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರೋದು ಯೋಗೇಶ್ವರ ಅವರ ನಡೆಯ ನಂತರವೇ ಕಾಂಗ್ರೆಸ್ ನವರು ಕೂಡ ಆಫೀಷಿಯಲ್ ಆಗಿ ಅಧಿಕೃತವಾಗಿ ಅವರ ಅಭ್ಯರ್ಥಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಯೋಗೇಶ್ವರ ಅವರ ನಡೆಯ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ ಕಾಂಗ್ರೆಸ್ ಗೆ ಸೇರ್ತಾರೆ ಅನ್ನೋದು ಒಂದು ಕಡೆಯಲ್ಲಿ ಕಾಂಗ್ರೆಸ್ ಇಂದ ಆಫರ್ ಇದೆ ಅನ್ನೋದು ಒಂದು ಕಡೆಯಲ್ಲಿ ಎಸ್ಪಿ ಇಂದ ಬಿ ಫಾರ್ಮ್ ಸಿಕ್ಕಿದೆ ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಚಿಹ್ನೆ ಮೇಲೆ ನಿಂತ್ಕಳಿ ಅಂತ ನಾಯಕರು ಹೇಳ್ತಾ ಇದ್ದಾರೆ ಇಲ್ಲ ಬಿಜೆಪಿ ಇಂದ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಲೆಕ್ಕಾಚಾರ ಏನು ಸ್ಟ್ರಾಟಜಿ ಮಾಡ್ತಿದ್ದಾರೆ ಯೋಗೇಶ್ವರ ಅವರು ಇಡೀ ಚನ್ನಪಟ್ಟಣ ಎಲೆಕ್ಷನ್ ಯೋಗೇಶ್ವರ ಅವರ ನಡೆ ಮೇಲೆ ನಿಂತಿದ್ಯಾ ಅಂತ ಖಂಡಿತ ನೀತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರ ನಡೆ ಎಲ್ಲ ಪಕ್ಷಗಳಿಗೂ ಕೂಡ ಒಂದು ರೀತಿ ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕಂದ್ರೆ ಬಿಜೆಪಿ ಇಂದ ನಿಲ್ಲಿಸಬೇಕು ಅನ್ನುವಂತ ಪ್ರಯತ್ನಗಳು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಜೆಡಿಎಸ್ ಚಿಹ್ನೆ ಮೇಲೆ ನೀವು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿರಿ ಅಂತ ಹೇಳಿ ಈಗ ಜೆಡಿಎಸ್ ನಾಯಕರು ಕೂಡ ಅವರಿಗೆ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಮಾಜವಾದಿ ಪಕ್ಷ ಕೂಡ ನಮ್ಮ ಪಕ್ಷದಿಂದ ನೀವು ಕಣಕ್ಕಿಳಿರಿ ಅಂತ ಹೇಳಿ ಅವರು ಕೂಡ ನಿನ್ನೆ ಯೋಗೇಶ್ವರ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಗೆ ಕರೆತರುವಂತ ಪ್ರಯತ್ನಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಕಳೆದ ಮೂರು ದಿನಗಳಿಂದಲೂ ಕೂಡ ಯೋಗೇಶ್ವರ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ನಿನ್ನೆ ಮೈಸೂರಿನಿಂದ ವಾಪಸ್ಸಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಯೋಗೇಶ್ವರ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಯಾವುದೇ ಉದ್ಯೋಗ ವ್ಯವಹಾರಗಳು ಮಾಡಿದ್ರೂ ನಷ್ಟ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ಶಾಶ್ವತ ಪರಿಹಾರವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಿ ನಮಗೆ ಸಿಕ್ಕಿದೆ ಸೋ ಹಾಗಾಗಿ ಯೋಗೇಶ್ವರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತದರ ಮೇಲೆ ಚನ್ನಪಟ್ಟಣದಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಜೆಡಿಎಸ್ ಚಿಹ್ನೆಯ ಮೇಲೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಆಕಾಶಕ್ಕೆ ಬರ್ತಾರ ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ಕೊನೆಯ ಕ್ಷಣದಲ್ಲಿ ಏನಾದ್ರೂ ನಿಲ್ತಾರ ಅಥವಾ ಸಮಾಜವಾದಿ ಪಕ್ಷದಿಂದ ನಿಲ್ತಾರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರ ಇಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿರುವಂತೆ ಕಾಂಗ್ರೆಸ್ ಗೆ ಬರ್ತಾರ ಅನ್ನುವಂತಹ ಕುತೂಹಲಗಳು ಕೂಡ ಇನ್ನೂ ಹಾಗೆ ಮುಂದುವರೆದಿದೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಒಂದು ಕಡೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ದ್ವಂದ್ವಾರ್ಥದಲ್ಲಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಭೆಯ ನಂತರ ಇನ್ನೂ ಎರಡು ಮೂರು ದಿನಗಳ ಕಾಲ ಸಮಯ ಇದೆ ನೋಡೋಣ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಸೊ ಇದನ್ನ ಗಮನಿಸಿದಾಗ ಕಾಡಿ ಬೇಡಿ ಯೋಗೇಶ್ವರ್ ಅವರಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಅನ್ನ ಕೊಡುವಂತಹ ಒಂದು ನಿರ್ಧಾರವನ್ನ ಜೆಡಿಎಸ್ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ ಯೋಗೇಶ್ವರ್ ಅವರು ಕೂಡ ಅದಕ್ಕೆ ಕಾದುಕೊಳ್ತಿದ್ದಾರೆ ಈ ಕಡೆ ಕಾಂಗ್ರೆಸ್ ನಲ್ಲಿ ಆಫರ್ ಇದ್ರು ಸಚಿವ ಸ್ಥಾನವನ್ನ ಕೊಡ್ತೇವೆ ನಿಮ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತೇವೆ ತಕ್ಷಣ ನೀವು ಕಾಂಗ್ರೆಸ್ ಸೇರ್ಪಡೆಯಾಗಿ ಅನ್ನುವಂತ ಒಂದು ಆಫರ್ ಅನ್ನ ಕೊಟ್ಟಿದ್ರು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ನಿಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೊನೆಯ ಕ್ಷಣದ ಪ್ರಯತ್ನವನ್ನ ಯೋಗೇಶ್ವರ ಅವರು ಮಾಡ್ತಾ ಇದ್ದಾರೆ ಅವರು ಜೆಡಿಎಸ್ ಚಿಹ್ನೆಯ ಮೇಲೆ ನಿಲ್ಲೋದಕ್ಕೆ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ನಿಲ್ತೇನೆ ಆದ್ರೆ ಬಿಜೆಪಿ ಚಿಹ್ನೆಯ ಮೇಲೆ ನಾನು ನಿಲ್ತೇನೆ ಅನ್ನುವಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ರವಾನೆ ಮಾಡಿದ್ದಾರೆ ಆ ಕಾರಣಕ್ಕೆ ಇನ್ನೂ ಗೊಂದಲ ಮುಂದುವರೆದಿದೆ ಇನ್ನೂ ಎರಡು ದಿನಗಳ ಕಾಲ ಸಮಯಾವಕಾಶ ಇದೆ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಕುಮಾರಸ್ವಾಮಿ ಅವರು ಕೊನೆಯ ಕ್ಷಣದವರೆಗೂ ಕೂಡ ಈ ಒಂದು ಕುತೂಹಲ ಹಾಗೆ ಉಳಿಯುವಂತ ಸಾಧ್ಯತೆಗಳಿದೆ ನೀತಿ ಈಗ ಕಾಂಗ್ರೆಸ್ ಗೆ ಅಧಿಕೃತವಾಗಿ ಬರೋದಾದ್ರೆ ನಿನ್ನೆ ಸುರ್ಜೇವಾಲಾ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಸೋನಿಯಾ ಗಾಂಧಿ ಅವ್ರ ಜೊತೆ ಮುಖ್ಯಮಂತ್ರಿ ಡಿಸಿಎಂ ಕೂಡ ಮಾತುಕತೆಯನ್ನ ಮುಗಿಸಿದ್ದಾರೆ ಈಗ ಯೋಗೇಶ್ವರ್ ಬರೋದಾದ್ರೆ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಬಿಡಿ ಅನ್ನುವಂತ ಒಂದು
ಗ್ರೀನ್ ಸಿಗ್ನಲ್ ಆ ಕಡೆಯಿಂದಲೂ ಕೂಡ ಬಂದಿದೆ ಆದ್ರೆ ಯೋಗೇಶ್ವರ್ ಕಾಂಗ್ರೆಸ್ ಕಡೆ ಬರೋದಕ್ಕೆ ಇನ್ನೂ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಸಂಜೆಯೊಳಗೆ ಯಾವುದಾದ್ರೂ ಒಂದು ಸ್ಪಷ್ಟವಾದಂತ ನಿರ್ಧಾರ ಹೊರಬೀಳುವಂತ ಸಾಧ್ಯತೆಗಳಿದೆ ಒಂದು ವೇಳೆ ನಾನು ಕಾಂಗ್ರೆಸ್ಗೆ ಹೋದ್ರೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಯೋಗೇಶ್ವರ್ ಬಹುತೇಕವಾಗಿ ನಾಳೆ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗುವಂತ ಒಂದು ಸಾಧ್ಯತೆಗಳಿದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಥವಾ ಜೆಡಿಎಸ್ ಕುಮಾರಸ್ವಾಮಿ ಅವರು ಏನಾದ್ರು ಇಲ್ಲ ನೀವು ಬಿಜೆಪಿ ಇಂದಲೇ ನಿಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನೀವು ಪಿನ್ಯಡಿ ನಿಲ್ಲಿ ಅನ್ನುವಂತ ಒಂದು ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ ಅವರು ಈಸಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿತಾರೆ ಮೈತ್ರಿ ಅಭ್ಯರ್ಥಿಯಾಗಿ ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ನಡೆ ಯೋಗೇಶ್ವರ ಅವರ ನಡೆಯ ಮೇಲೆ ಇಲ್ಲಿ ಯಾವ ಓಕೆ ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ಗಾಗಿ